ಒಂದು ಗಿಡ ಇತ್ತು ಅದು ಹಿತ್ತಲ ಗಿಡ ಅದರಲ್ಲೇ ಕೋಳಿಗಳು ಕೆಳಗೆ ಗಿಡದ ಕೆಳಗೆ ಕೋಳಿಗಳಿದ್ದವು ಅವು ತತ್ತಿ ಮೇಲೆ ಕೂತ್ಕೊಂಡು ಮರಿ ಮಾಡ್ತಿದ್ದವು ಒಂದು ಸಲ ಏನಾಯಿತು ಅಂದರೆ ಅಲ್ಲಿ ಒಂದು ಗಿಡಗ ಅಥವಾ ಗರುಡ ಆ ಗರುಡನ ತತ್ತಿ ಅಕಸ್ಮಾತ್ ಅಲ್ಲಿ ಬಿತ್ತು ಎಲ್ಲೇ ಇವುಗಳ ತತ್ತಿಯ ಹತ್ತರ ಮ್ಯಾಲೆ ಹಾಕಿದ್ದು ಅದು ಬಿತ್ತು ಗಾಳಿಗೆ ಒಡಿಲಿಲ್ಲದ್ದು ಸುದೈವದಿಂದ ಅದೇ ಇದರ ಇದರ ಹತ್ತರ ಬಿತ್ತು ಕೋಳಿ ತನ್ನ ಏನಿದ್ದುವಲ್ಲ ತನ್ನ ತತ್ತಿಗಳು ಅದರ ಗುಡ ಅದನ್ನು ಕೂಡಿಸಿ ಅದನ್ನು ಅದರ ಮ್ಯಾಲ ಕೂಡ್ತಿತ್ತು ಮುಂದ ಬಂದ ದಿವಸಕ್ಕೆ ಅದು ಒಡಿತು ಎಲ್ಲ ಕೋಳಿ ಮರಿಗಳು ಹೊರಗೆ ಬಂದು ಅದು ಹೊರಗೆ ಬಂತು ಯಾವುದು ಗರುಡ ಇದರ ಗುಡ ಕೂಡ್ಕೊಂಡು ಗರುಡ ಹೆಂಗಾಗಿತ್ತು ಅಂದರೆ ಅದು ಬೆಳ್ಕೋತಿತ್ತು ಇದರಂಗೆ ಓಡಾಡ್ಕೋತಿತ್ತು ಇವು ಮರಿಗಳಿದ್ದುವಲ್ಲ ಕೋಳಿ ಮರಿಗಳು ಅವಕ್ಕೇನು ಭಾಳ ಹರಕ್ಕೆ ಬರ್ತದೇನು ಏನರೇ ಒಂದು ಏಟ ಸಪ್ಪಳ ಆದರೂ ಉಡ್ಕೋತ ಹೋಗಿ ಅವು ತಮ್ಮ ಬುಟ್ಟ್ಯಾಗ ಸೇರ್ಕೋತಿದ್ದು ಅದ್ರ ಗುಡ ಇದು ಕೂಡ್ಕೊಂಡಿತ್ತು ಯಾವುದು ಗರುಡ ಆದರೆ ಇದಕ್ಕೆ ಗೊತ್ತಿರಲಿಲ್ಲ ನಾ ಗರುಡ ಒಂದು ದಿವಸ ಗರುಡ ಬಂತು ದೊಡ್ಡ ಗರುಡ ಬಂತು ಮ್ಯಾಲೆ ಗಿಡದ ಮ್ಯಾಲ ಆ ಗರುಡ ಬಂದ ರವಸಕ್ಕೆ ಇವೆಲ್ಲ ಓಡ್ದು ದೊಡ್ಡ ಕೋಳಿ ಸಣ್ಣ ಕೋಳಿ ಎಲ್ಲ ಓಡ್ದು ಮನೆಯೊಳಗೆ ಅದರ ಗುಡ ಇದು ಓಡಾಕತ್ತಿತ್ತು ಯಾವುದು ಗರುಡದ ಮರಿ ಅದು ನೋಡ್ತು ಮ್ಯಾಲಿಂದ ಅದಕ್ಕೆ ಆಶ್ಚರ್ಯ ಆಯಿತು ಇದ್ಯಾಕೆ ಓಡ್ತದ ಒಳಗೆ ಅಂತ ಇಲ್ಲಂಗೆ ಬಂತಿದ್ದು ಆ ಬಳಿಕ ಕೆಳಗೆಳಿದು ಅದನ್ನು ಹಿಡಿತು ಹಿಡಿದು ಇದರ ಮೇಲೆ ಓದು ಇಟ್ಟು ಎದರ ಮೇಲೆ ಗಿಡದ ಮೇಲೆ ಇಟ್ಟು ಅಲ್ಲೋ ಅಲ್ಯಕ್ಕೆ ಓಡ್ತಾ ಇದ್ದೀಯ ಅಂತು ಅದು ನಡಗಾಕತ್ತಿತ್ತು ನಾನು ಬಿಡು ಅಂತೂ ನಮ್ಮೆಲ್ಲರೂ ಒಳಗೆ ಹೋಗ್ಯಾರ ನನ್ನ ಬಿಡು ನಾನೇನು ಸಾಯ್ತೀನಿ ಅಂತು ಅಲ್ಲೋ ನೀನು ಕೋಳಿ ಅಲ್ಲ ನೀನು ಗರುಡ ಅದು ಅಂತೂ ನಾನು ಹೆಂಗೆ ಗರುಡ ನಾನು ಕೋಳಿ ನಮ್ಮ ತಾಯಿ ಅಲ್ಲೆದಾಳ ನಮ್ಮ ಗೆಳೆಯರು ಅಲ್ಲೆದಾರ ನಾವೆಲ್ಲ ಅಲ್ಲಿರೋರು ನನಗೆ ಬಿಡು ನನಗೆ ಭಾಳ ಭಯ ಆಗ್ತದೆ ನನ್ನ ಎಲ್ಲಿದ್ದೆ ಅಲ್ಲೇ ಓದ್ಬಿಡು ಅಂತು ಅವಾಗ ಅದು ಹೇಳ್ತು ಅಲ್ಲೋ ನೀನು ನಿನ್ನ ಒಳಗೆ ಒಬ್ಬ ಗರುಡ ಎಂಥ ಶಕ್ತಿ ಅದ ನಿನಗೆ ನೋಡು ನಾ ಹೆಂಗೆ ಹಾರ್ತೇನೆ ಆಕಾಶಕ್ಕೆ ಅಷ್ಟೇ ಸಾಮರ್ಥ್ಯ ನಿನಗದ ಅಂತು ಆವಾಗ ನನಗೆ ಗೊತ್ತೇ ಇಲ್ಲ ಅಂತದು ಯಾವುದು ಮರಿ ಅದಕ್ಕೆ ಯಾರು ಕಲಸಿಲ್ಲ ಅದಕ್ಕೆ ಕೋಳಿ ಕೂಡ ಕೂಡಿ ಕೋಳಿ ಆಗಿತ್ತು ಅದಕ್ಕೆ ಹೇಡಿಗಳ ಕೂಡಿ ನಾವು ಹೇಡಿಗಳಾಗ್ತೇವೆ ನಮಗೆ ಆಗೋದಿಲ್ಲ ಅನ್ನೋರು ಕೂಡ ಕೂಡ್ದೇವಿ ನಾವು ಕೋಳಿ ಮರಿ ಹಾಕ್ತೇವೆ ಅಷ್ಟೇ ಇಲ್ಲೇ ನಮಗೆ ಯಾಕೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅನ್ನೋದು ಗೊತ್ತಾಗಿಲ್ಲ ಯಾಕೆ ಒಂದು ಗರುಡ ಬಂದಿಲ್ಲ ಅಷ್ಟು ಆ ಗರುಡ ಹೇಳ್ತು ಈಗ ನೂಕೇ ಬಿಡ್ತೀನಿ ನಿನ್ನ ಹಾರು ಅಂತೂ ಅದಕ್ಕೆ ನೂಕದೊಂದು ಕೂಡಲೇ ಅದು ಕೆಳಗೆ ಆಳವಾದ ಇದು ಗಿಡ ದೊಡ್ಡ ಗಿಡ ಎತ್ತರ ಕೆಳಗೆ ಬಿದ್ದರೆ ನಾನು ಗತಿ ಸತ್ತೇ ಹೋಗ್ತೀನಿ ಅಂತ ಅದಕ್ಕೆ ಹಾರಿದ್ದ ಗೊತ್ತಿಲ್ಲ ಬರೇ ಓಡಾಡಿತ್ತು ತಿಪ್ಪಿಯೊಳಗೆ ಆವಾಗ ಏಂಗ ನೂಕ್ತೋ ನೀನು ಸಾಯೇ ಬದುಕು ಪಕ್ಷ ತೆಗೆಯ ಯಾವಾಗ ಅಂಜಿಕೆಯಿಂದ ಪಕ್ಕ ಬಿಸ್ತೋ ತೇಲಾಕ ಶುರುವಾಯಿತು ಅವಾಗ ಅದು ಅಂತು ನನಗೂ ತೇಲಾಕ ಬರ್ತದಲ್ಲ ಅಂತು ಯಾಕ ಆಕಾಶದ ಎತ್ತರಕ್ಕೇರವಲ್ಲಿ ಏರು ಅಂತು ಹಾಂಗ ಮನುಷ್ಯ ಹಾಗ ಮನುಷ್ಯ ಯಾವುದು ಆಗೋದಿಲ್ಲ ಆಗ್ತದ ಚಲೇ ಜಾವಂದರು ಅಲ್ಲಿಲ್ಲ ಹೋಗಿ ಹೋಗಿ ಬಿಟ್ಟು ಹೋಗಿ ಅಂದರು ಅಲ್ಲೊಬ್ಬ ಬಂದ ಟಿಳಕ್ಕೆ ಬಂದ ಜನ್ಮ ಸಿದ್ಧ ಹಕ್ಕು ಅಂದ ಮೂವತ್ತು ಕೋಟಿ ಸ್ವಾತಂತ್ರ್ಯ ಜನ್ಮ ಸಿದ್ಧ ಹಕ್ಕು ಅಂತ ಹೇಳ್ತಿದ್ರು ಭಾರತೀಯರು ಏನು ಒಬ್ಬ ಮನುಷ್ಯ ಬಂದು ಎಬ್ಸಿದ್ದ ಗರುಡ ಎಬ್ಬಿಸ್ದಂಗೆ ಎಬ್ಸಿದ್ದ ಹಾಗೆ ಮಹಾತ್ಮ ಗಾಂಧಿ ಜಾ ಬಂದರು ಅವರು ಹೊರಟೆ ಬಿಟ್ಟರು ಎಷ್ಟು ಬರೇ ಒಂದು ವಾಕ್ಯ ಮೂವತ್ತು ಕೋಟಿ ಧ್ವನಿಗಳು ಏನು ಸಾಮರ್ಥ್ಯ ಇದು ಇಲ್ಲ ಅಂತ ನಾವು ನೆಲ ಹಿಡ್ದು ಕೂತ್ರೆ ನಮ್ಮಂಥ ದುರ್ದೈವಗಳು ಯಾರು ಈ ಮನಸ್ಸಿನ ದೌರ್ಬಲ್ಯವನ್ನು ನಾಶ ಮಾಡಬೇಕು ಅದು ಸಾಧನ ಇದು ದೌರ್ಬಲ್ಯ ಆಗುವುದಿಲ್ಲ ಅನ್ನುವ ಬಡತನದ ಮಧ್ಯದಲ್ಲಿಯೇ ಸಂತೋಷ ಪಡಬೇಕು ಅಂತ ಸಾಮರ್ಥ್ಯ ಎಲ್ಲ ಅಮೇರಿಕಾ ದೇಶದಷ್ಟು ಶ್ರೀಮಂತ ಆದ ಬಳಕೆ ಆರಾಮಿರ್ತೇವಂತೆ ಎಲ್ಲಿ ಅದ ನಾವು ಏನು ದೇಶ ಕಟ್ಟೇವಿ ನಮ್ಮಲ್ಲೇ ಒಂದು ಹಳ್ಳಿಯಲ್ಲೇ ಒಂದು ಸಣ್ಣದು ಒಂದು ಎಕರೆ ಭೂಮಿ ಅದರಲ್ಲೇ ಅದ್ಭುತ ಬೆಳಿಬಲ್ಲೆವಿ ಆನಂದವಾಗಿರಬಲ್ಲೆವಿ ಅದ್ಯಾರು ಬೆಂಗಳೂರಿನವರು ಅದ್ಯಾರು ದೆಲ್ಲಿಯವರು ಹಾಗೆ ಮನಸ್ಸನ್ನ ನಿರ್ಮಾಣ ಮಾಡಿಕೊಳ್ಳೋದು ಸಾಧ್ಯ ಆದ ಅಂತ ಭಾವ ಬಂತು ಅಂದರೆ ಮನುಷ್ಯ ಬೆಳಿತಾನ ಅದಕ್ಕೆ ಪತಂಜಲ ಹೇಳ್ತಾರೆ ಅದನ್ನು ನೀನು ಸಾಮಾನ್ಯನಲ್ಲ ನೀನು ಸಾಮಾನ್ಯಲ್ಲ ಒಳಗೆ ಇಲ್ಲ ಅದೇ ನಿನ್ನ ಒಳಗೆ ತುಂಬ್ಯಾದ ಎಷ್ಟು ತುಂಬ್ಯದ ಅಂದರೆ ನಿನ್ನಲ್ಲಿ ದೇವಸತ್ವ ತುಂಬಿದ ನೀ ಬರೇ ಮನುಷ್ಯಲ್ಲ ನೀನು ಸಾಕ್ಷಾತ್ ದೇವರು ಪುರುಷ ದೇವರು ತತ್ವಮಸೆ ನೀನು ಸಾಕ್ಷಾತ್ ಭಗವಂತ ಅಷ್ಟು ಸಾಮರ್ಥ್ಯ ನಿನ್ನೊಳಗದೆ ಅರವಿಂದ ಮಹರ್ಷಿ ಹೇಳಿದರು ಮನುಷ್ಯನೇ ಸಣ್ಣವಂತ ಯಾಕೆ ತಿಳ್ಕೋತಿ ಹೇಳು ನೀನು ಏರು 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 ನಿನ್ನೊಳಗೆ ಒಂದು ಅದ್ಭುತ ಚೇತನದ ದ ಡಿವೈನ್ ರಿಯಾಲಿಟಿ ಈಸ್ ಯು ದ ವೆರಿ ಪರ್ಪಸ್ ಆಫ್ ಲೈಫ್ ಈಸ್ ಟು ಬಿ ಕಾನ್ಷಿಯಸ್ ಆಫ್ ದ ಡಿವೈನ್ ರಿಯಾಲಿಟಿ ವೀಚ್ ಈಸ್ ಇನ್ ದೈ ಹಾರ್ಟ್ ಅದ್ಭುತವಾದ ಸಾಮರ್ಥ್ಯ ದೇವ ಸಾಮರ್ಥ್ಯ ಮನುಷ್ಯನೇ ನಿನ್ನ ಒಳಗದೆ ಅದು ದೇವಸತ್ವ ನಿನ್ನೊಳಗದೆ ನೀನು ಸಾಕ್ಷಾತ್ ದೇವನಾಗಬಲ್ಲಿ ದೇವನಿರೇ ದೇವ ಅನ್ನೋದನ್ನು ಅನುಭವಿಸಬಲ್ಲಿ ನೀನು ಸಾಮಾನ್ಯ ಅಂತ ತಿಳ್ಕೊಬೇಡ ನಾನು ಸಣ್ಣ ಜಾತ್ಯವ ನಾನು ದೊಡ್ಡ ಜಾತ್ಯ ಅವ ನಾವು ಹೆಣ್ಮಕ್ಕಳು ನಾವು ಮಕ್ಕಳು ನಾವು ಹಳ್ಳಿಗರು ಬಡವರು ಇದೆಲ್ಲ ತಲೆಯಾಗಿಂದ ತೆಗೆದು ಹಾಕಲಾರದೆ ಮನುಷ್ಯ ಅನುಭವಿಯಾಗಲಾರ ಜೀವನ ಅದ್ಭುತ ಆಗಲಾರದು ಅಂಥ ಜೀವನಕ್ಕೆ ಬಾಧಕ ಯಾವುದು ನನಗೆ ಆಗೋದಿಲ್ಲ ಅಂತ ಕೈ ಚಲ್ಲಿ ಕುಂಡ್ರೋದು ಕೈ ಚಲ್ಲೋದು ನನಗೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅದ ಶಕ್ತಿ ಅನ್ನೋದನ್ನು ಗುರುತಿಸಬೇಕು ಬಸವಣ್ಣ ಹೇಳೋದಿಲ್ಲ ಹೆಂಗದೆ ಒಂದು ಸಸಿಯೊಳಗೆ ರಸ ತುಂಬ ಏನು ಬಸವಣ್ಣನವರ ಒಂದು ಉದಾಹರಣೆ ಆಯಿತು ಒಂದು ಸಸಿಯೊಳಗೆ ರಸ ತುಂಬಿದೆ ಒಂದು ಇಷ್ಟ ಸಸಿ ಇಷ್ಟ ಸಸಿ ಅದು ಬೆಳೀತು 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 ಅಂದರೆ ಅದ್ರಾಗ ಕಬ್ಬಿನ ರಸ ಮೊದಲೇನಿರ್ತದೆ ಏನೂ ಇರೋದು ರಸನೇ ಇರೋದಿಲ್ಲ ಸುಮ್ಮನೆ ಒಂದು ಎಲೆ ಆದರೆ ಆ ಬಳಿಕ ತುಂಬಕ್ಕೆ ಶುರುವಾಗ್ತದೆ ಒಳಗೆಲ್ಲ ಸಕ್ಕರೆ ಸಕ್ಕರೆ ಹಾಗೆ ಮನುಷ್ಯನೇ ಮೊದಲ ಹಾಗೆ ಅನಿಸ್ತದೆ ನಾನು ಬಹಳ ಸಣ್ಣವ ಅಂತ ಬೆಳೆದು ನೋಡು ನೀನು ಅಗಾಧ ನೀನು ದಿವ್ಯ ನೀನು ಪವಿತ್ರ ನೀನು ದೇವಸತ್ವ ಅಂತ ಅರವಿಂದ ಮಹರ್ಷಿಗಳು ಹಾಗೆ ನಾವು ಬೆಳೆಯೋದದ ನಮ್ಮ ಮನಸ್ಸಿನಲ್ಲಿ ಏನದ ದುರ್ಬಲತೆ ಇದನ್ನು ಹಾಕೋದದ ಆ ದುರ್ಬಲತೆ ತೆಗಿಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ ಇದನ್ನು ಒಂದಿಷ್ಟು ದೀಪ ಹೊತ್ತಿಸಿಕೊಳ್ಳೋದು ನನಗೆ ಸಾಧ್ಯ ಅದೆ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಅದನ್ನು ಸ್ವಲ್ಪ ಹೀಗೆ ಐತಿ ಅಲ್ಲ ದೀಪ ನೋಡಬೇಕು ನೀವು ಒಂದು ಪಣತಿ ಅಲ್ಲೇನಿದೆ ಪಣತಿಯೊಳಗೆ ಎಷ್ಟದ ಅದು ಒಂದು ಈಟದೆ ಅದು ಹೇಳ್ತದೆ ಮನುಷ್ಯನೇ ನನಗೆ ದೀಪ ಹಚ್ಚಿ ನೋಡು ಹಚ್ಚಿ ನೋಡು ಈ ಕತ್ತಲೆಯನ್ನು ದೂರ ಸರಿಸ್ತೇನೆ ನಾಶ ಮಾಡಿಬಿಡ್ತೀನಿ ಅಂತ ಬರೇ ಒಂದು ಪಣತಿ ಬರೇ ಮನುಷ್ಯರ ಮೇಲಲ್ಲ ದೇವತೆ ದೇವತೆ ದೇವರ ಮೇಲೆ ಬೆಳಕ ಚೆಲ್ತೇನೆ ಜಗತ್ತಿನಲ್ಲಿರುವಂಥ ಕತ್ತಲೆಯನ್ನು ನಿವಾರಿಸ್ತೇನೆ ನನ್ನನ್ನು ನಾಶ ಮಾಡುವಂಥ ಸಾಮರ್ಥ್ಯ ಕತ್ತಲಿಗಿಲ್ಲ ಕತ್ತಲೆಯನ್ನು ದೂರ ಸರಿಸುವ ಸಾಮರ್ಥ್ಯ ನನಗದ ಆದರೆ ನನ್ನ ಆರಿಸೋ ಸಾಮರ್ಥ್ಯ ಅದಕ್ಕಿಲ್ಲ ಹಾಂಗೆ ಮನುಷ್ಯ ಬೆಳಿಬೇಕು ಅಂತದು ದೀಪಾವಳಿ ಅದು ದೀಪ ಏನು ಹೇಳ್ತದಂದ್ರೆ ಕತ್ತಲಾದರೆ ಏನಾಯಿತು ಕತ್ತಲೆಯನ್ನಬೇಡ ಎಲ್ಲ ಕೆಟ್ಟತು ಅನ್ನಬೇಡ ನೀ ಬೆಳಗು ನಿನ್ನ ಸುತ್ತ ಸ್ವರ್ಗ ತಯಾರಾಗ್ತದೆ ಬೆಳಕ ಬೆಳಕೆ ತಯಾರಾಗ್ತದೆ ಏನು ದೀಪ ಅದು ನಾವು ಭಾವಿಸಬೇಕು ನಮಗೆ ನಾವು ಅಲ್ಲ ನಾವು ಬಡವರು ಅಲ್ಲ ನಾವು ದೀನರು ಅಲ್ಲ ನಾವು ಏನೇನೂ ಅಲ್ಲ ನಾವು ದೈವಿ ಶಕ್ತಿ ಉಳ್ಳಂಥ ವ್ಯಕ್ತಿಗಳು ನಾವೆಲ್ಲ ಈ ಭಾವನೆ ಬಂತು ಅಂದರೆ ಒಂದು ವ್ಯಕ್ತಿ ಅದ್ಭುತನೇ ಯಾಕಾಗೋದಿಲ್ಲ ನಾವು ಬೆಳಿತೇವೆ ನಾವು ಕೆಟ್ಟತೇವೆ ಆನಂದವಾಗಿರ್ತೇವೆ ಜಗತ್ತಿನಲ್ಲಿ ನಕ್ಕೋತಿರೋದಕ್ಕೆ ಬಹಳ ಬೇಕಾಗದಲ್ಲ ಬಹಳ ಸಂಗ್ರಹಿಸೋದಕ್ಕೆ ಬೇಕಾಗ್ತದೆ ನಗೋದಕ್ಕೇನು ಬೇಕಾಗ್ತದೆ ಆನಂದ ಇರೋದಕ್ಕೆ ಬಹಳ ಬೇಕಾಗದಿಲ್ಲ ಏನು ಬೇಕಾಗದಲ್ಲ ಒಂದಿಷ್ಟು ಅನ್ನ ಒಂದಿಷ್ಟು ನೀರ ಒಂದು ಬಟ್ಟೆ ದುಡಿಯುವ ಶಕ್ತಿ ಸುತ್ತಮುತ್ತ ಒಂದಿಷ್ಟು ಆತ್ಮೀಯ ಜನ ಸ್ವರ್ಗ ಇದೆ ಸ್ವರ್ಗ್ ಅಂಥದನ್ನು ಕಟ್ಟಿಕೊಳ್ಳೋದು ಬಾರದು ಮನಸ್ಸಿನಲ್ಲಿ ಕತ್ತಲೆ ಇರಬಾರದು ಸಂತೋಷದ ಬೆಳಕ ಇರಬೇಕು ಹಂಗೆ ಬೆಳಿಬೇಕು ಮನುಷ್ಯನೇ ಹಾಗೆ ಬೆಳೆಯೋದು ಯಾವ ಜಾತಿ ಮತ ಪಂಥ ಧರ್ಮ ಪರಮ ಎಲ್ಲ ಬದಿಗೆಟ್ಟು ಒಳಗೆ ಬರೀ ಜ್ಯೋತಿ ಅಷ್ಟು ಆನಂದದ ಜ್ಯೋತಿ ನಾವೆಲ್ಲ ಸತ್ವಪೂರ್ಣ ದಿವ್ಯ ವ್ಯಕ್ತಿಗಳು ಆ ಭಾವ ಮನುಷ್ಯನಿಗೆ ಬರಲಿ ಅಂತೆ ಇದು ಯೋಗ ಎಷ್ಟು ಚಲೋ ಪತಂಜಲ ಅಂಥ ಅದ್ಭುತ ಮಾತುಗಳನ್ನು ಹೇಳ್ತಾನೆ ಮನುಷ್ಯನೇ ಹೆದರಬೇಡ ಸತು ದೀರ್ಘ ಕಾಲ ನೈರಂತರ್ಯ ಆ ಸತ್ಕಾರ ಆ ಸೇವಿತ ದೃಢಭೂಮಿ ನೀನು ನಿಶ್ಚಿತವಾಗಿಯೂ ಅದನ್ನು ಮುಟ್ತೀಯ ಆದರೆ ಮನಸ್ಸು ಗಟ್ಟಿಯಾಗಿರಲಿ ಸಾಧ್ಯ ಇದೆ ಅನ್ನೋದನ್ನು ಮರಿಬೇಡ ಎಷ್ಟು ಚಲೋ ಹೇಳ್ತಾರೆ ಅದಕ್ಕೆ ನಾವು ಸಣ್ಣವರಂತ ತಿಳ್ಕೊಳ್ಳೋದನ್ನು ನಿನ್ನಿತಕ ಇರೋದು ಯಾಕೆ ಹಿಂದ ಬಿಡೋದು ಇಂದು ಬಿಡೋದು ನಮ್ಮ ಮನೆಯಲ್ಲಿ ಕತ್ತಲಿಲ್ಲ ಬೆಳಕ ನಮ್ಮ ಮನಸ್ಸಿನಲ್ಲಿ ನಿರಾಶೆ ಇಲ್ಲ ಆಶೆಯ ಬೆಳಕ ಜ್ಞಾನದ ಬೆಳಕ ನಾವು ಕಡಿಮೆ ಅಲ್ಲ ನಾವು ದೇವನ ಅಂಶ ಉಳ್ಳಂಥ ಜನ ಈ ಭಾವ ಇದು ಮಹತ್ವದ್ದು